ನಿಮ್ಮ ಮೊದಲನೆಯ ಪ್ರಶ್ನೆ, ಏಳು ಅರಣ್ಯಭರಿತ ಬೆಟ್ಟಗಳ ಮಧ್ಯೆ ಭಾರತದ ಯಾವ ರಾಜಧಾನಿ ನಿರ್ಮಾಣವಾಗಿದೆ? ಆಪ್ಷನ್ ಎ ಗೋವಾ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ತಿರುವನಂತಪುರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ತಿರುವನಂತಪುರ. ನಿಮ್ಮ ಎರಡನೆಯ ಪ್ರಶ್ನೆಯು ಹೀಗಿದೆ, ಮಹಾಭಾರತದಲ್ಲಿ ಜರಾಸಂಧನನ್ನು ವಧಿಸಿದವರು ಯಾರು? ಆಪ್ಷನ್ ಎ ಕರ್ಣ, ಆಪ್ಷನ್ ಬಿ ರಾಮ, ಆಪ್ಷನ್ ಸಿ ಭೀಮ, ಆಪ್ಷನ್ ಡಿ ಕೃಷ್ಣ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಭೀಮನು ಮಹಾಭಾರತದಲ್ಲಿ ಜರಾಸಂಧನನ್ನು ವಧಿಸಿದವರು. ನಿಮ್ಮ ಮೂರನೆಯ ಪ್ರಶ್ನೆ, ಬ್ರೆಡ್ ತಿಂದರೆ ಯಾವ ರೋಗ ಬರುತ್ತದೆ? ಆಪ್ಷನ್ ಎ ಮಲಬದ್ಧತೆ ಸಮಸ್ಯೆ, ಆಪ್ಷನ್ ಬಿ ಪಿ ಸಮಸ್ಯೆ, ಆಪ್ಷನ್ ಸಿ ಕ್ಯಾನ್ಸರ್, ಆಪ್ಷನ್ ಡಿ ಹೃದಯಾಘಾತ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮಲಬದ್ಧತೆ ಸಮಸ್ಯೆ, ಬ್ರೆಡ್ಡನ್ನು ತಿನ್ನುವುದರಿಂದ ಬರುತ್ತದೆ. ನಿಮ್ಮ ನಾಲ್ಕನೆಯ ಪ್ರಶ್ನೆ, ಸರಸ್ವತಿಯ ವಾಹನ ಯಾವುದು? ಆಪ್ಷನ್ ಎ ಹಂಸ, ಆಪ್ಷನ್ ಬಿ ಕೋಗಿಲೆ, ಆಪ್ಷನ್ ಸಿ ಕಾಗೆ, ಆಪ್ಷನ್ ಡಿ ಬಾತುಕೋಳಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಹಂಸವು ಸರಸ್ವತಿ ದೇವಿಯ ವಾಹನವಾಗಿದೆ. ನಿಮ್ಮ ಐದನೆಯ ಪ್ರಶ್ನೆ, ಹರಿಹರರ ಸಂಗಮದಿಂದ ಜನಿಸಿದ್ದು ಯಾರು? ಆಪ್ಷನ್ ಎ ಅಯ್ಯಪ್ಪ, ಆಪ್ಷನ್ ಬಿ ಶಿವ, ಆಪ್ಷನ್ ಸಿ ಪಾರ್ವತಿ, ಆಪ್ಷನ್ ಡಿ ಗಣೇಶ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಅಯ್ಯಪ್ಪನು ಹರಿಹರರ ಸಂಗಮದಿಂದ ಜನಿಸಿದ್ದು. ನಿಮ್ಮ ಆರನೆಯ ಪ್ರಶ್ನೆ, T20 ವಿಶ್ವಕಪ್ ಅನ್ನು ಗೆದ್ದ ಮೊದಲ ತಂಡ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಆಫ್ರಿಕಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ನಿಮ್ಮ ಏಳನೆಯ ಪ್ರಶ್ನೆ, ಯಾರು ವಸುಸೇನಾ ಎನ್ನುವ ಹೆಸರನ್ನು ಸಹ ಪಡೆದಿದ್ದರು? ಆಪ್ಷನ್ ಎ ಕರ್ಣ, ಆಪ್ಷನ್ ಬಿ ದುರ್ಯೋಧನ, ಆಪ್ಷನ್ ಸಿ ರಾಮ, ಆಪ್ಷನ್ ಡಿ ಕೃಷ್ಣ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಈ ಕರ್ಣನು ವಸುಸೇನಾ ಎನ್ನುವ ಹೆಸರನ್ನು ಪಡೆದಿದ್ದನು. ನಿಮ್ಮ ಎಂಟನೆಯ ಪ್ರಶ್ನೆ, ಸ್ವತಂತ್ರ ಭಾರತದ ಪ್ರಥಮ ಹಣಕಾಸು ಸಚಿವರು ಯಾರು? ಆಪ್ಷನ್ ಎ ನರೇಂದ್ರ, ಆಪ್ಷನ್ ಬಿ ವೀರಶರ್ಮ, ಆಪ್ಷನ್ ಸಿ ವಿದ್ಯಾನಾಥ, ಆಪ್ಷನ್ ಡಿ ಷಣ್ಮುಗಂ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಷಣ್ಮುಗಂ ಸ್ವತಂತ್ರ ಭಾರತದ ಪ್ರಥಮ ಹಣಕಾಸು ಸಚಿವರು. ನಿಮ್ಮ ಒಂಬತ್ತನೆಯ ಪ್ರಶ್ನೆ, ಸ್ವತಂತ್ರ ಭಾರತದಲ್ಲಿ ಕಾರ್ಯನಿರ್ವಹಿಸಿದ ಮೊದಲ ಮಹಿಳಾ ವಿತ್ತ ಸಚಿವೆ ಯಾರು? ಆಪ್ಷನ್ ಎ ಇಂದಿರಾ ಗಾಂಧಿ, ಆಪ್ಷನ್ ಬಿ ಸೋನಿಯಾ ಗಾಂಧಿ, ಆಪ್ಷನ್ ಸಿ ಮೇನಕಾ ಗಾಂಧಿ, ಆಪ್ಷನ್ ಡಿ ಪೂಜಾ ಗಾಂಧಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಇಂದಿರಾ ಗಾಂಧಿ. ನಿಮ್ಮ ಹತ್ತನೆಯ ಪ್ರಶ್ನೆ,
ವದನ ಎಂದರೆ ಏನರ್ಥ? ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ: ಆಪ್ಷನ್ ಎ ಮುಖ, ಆಪ್ಷನ್ ಬಿ ಕೈ, ಆಪ್ಷನ್ ಸಿ ಕಿಡ್ನಿ, ಆಪ್ಷನ್ ಡಿ ಕಾಲು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಮುಖ ಎನ್ನುವುದು ವದನ ಎಂಬುವ ಪದ ಇನ್ನೊಂದು ಅರ್ಥವಾಗಿದೆ. ನಿಮ್ಮ 11ನೆಯ ಪ್ರಶ್ನೆ: ಈಸಬೇಕು ಇದ್ದು ಜಯಿಸಬೇಕು ಎಂದು ಹೇಳಿದ ಶ್ರೇಷ್ಠರಾರು? ಆಪ್ಷನ್ ಎ ಮುದ್ದಣ್ಣ, ಆಪ್ಷನ್ ಬಿ ಕುವೆಂಪು, ಆಪ್ಷನ್ ಸಿ ಕನಕದಾಸ, ಆಪ್ಷನ್ ಡಿ ಪುರಂದರದಾಸ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪುರಂದರದಾಸರು ಈಸಬೇಕು ಇದ್ದು ಜಯಿಸಬೇಕು ಎಂದು ಹೇಳಿದ ದಾಸಶ್ರೇಷ್ಠರು. ನಿಮ್ಮ 12ನೆಯ ಪ್ರಶ್ನೆ: ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರಾರು? ಆಪ್ಷನ್ ಎ ಕೆ ವಿ ನಂಜುಂಡಯ್ಯ, ಆಪ್ಷನ್ ಬಿ ಹಾಲಕಟ್ಟಿ, ಆಪ್ಷನ್ ಸಿ ನರಸಿಂಹಾಚಾರ್, ಆಪ್ಷನ್ ಡಿ ಶ್ರೀನಿವಾಸ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕೆ ವಿ ನಂಜುಂಡಯ್ಯ. ನಿಮ್ಮ 13ನೆಯ ಪ್ರಶ್ನೆ: ಭಾರತದ ಕ್ರಿಕೆಟ್ ತಂಡದ ನಾಯಕರಾದ ಮಹೇಂದ್ರ ಸಿಂಗ್ ಧೋನಿ ಯಾವ ರಾಜ್ಯದವರು? ಆಪ್ಷನ್ ಎ ಜಾರ್ಖಂಡ್, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಹರಿಯಾಣ, ಆಪ್ಷನ್ ಡಿ ಮಂಡ್ಯ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಜಾರ್ಖಂಡ್. ನಿಮ್ಮ 14ನೆಯ ಪ್ರಶ್ನೆ ಹೀಗಿದೆ: ಯಾವ ವಸ್ತುವನ್ನು ಚೆಲ್ಲಿದರೆ ದೃಷ್ಟಿದೋಷ ಬರುತ್ತದೆ? ಆಪ್ಷನ್ ಎ ಕಾಳುಮೆಣಸು, ಆಪ್ಷನ್ ಬಿ ಸಕ್ಕರೆ, ಆಪ್ಷನ್ ಸಿ ಉಪ್ಪು, ಆಪ್ಷನ್ ಡಿ ಜೀರಿಗೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಕಾಳುಮೆಣಸು. ನಿಮ್ಮ 15ನೆಯ ಪ್ರಶ್ನೆ: ನೀರಲ್ಲಿ ಹುಟ್ಟುತ್ತದೆ ಮತ್ತು ನೀರಿಗೆ ಬಿದ್ದು ಸಾಯುತ್ತದೆ, ಇದು ಏನು? ಆಪ್ಷನ್ ಎ ಉಪ್ಪು, ಆಪ್ಷನ್ ಬಿ ಮೊಸಳೆ, ಆಪ್ಷನ್ ಸಿ ತಿಮಂಗಿಲ, ಆಪ್ಷನ್ ಡಿ ಕಪ್ಪೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಉಪ್ಪು. ಈ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ.